ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫ್ ಆಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಈಗ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅರವಿನ್ ಮಲಗಿದ್ದಾನೆ, 5:36 ಆಗ್ತಾ ಬಂತು. ಈಗ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಬೋರ್ ಆಗುತ್ತೆ. ಬೋರ್ ಆಯಿತು ಅಂದರೆ ನಾನು ಅರವಿನ್ ಹೋಗೋದು ಟೆಂಪಲ್ಗೆ, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಮನೆಗೆ ಬರ್ತೀವಿ. ಹಾಗೆ ಈಗ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಕೂಡ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡೆ. ಬ್ರೆಡ್ ಖಾಲಿಯಾಗಿದೆ, ಟೆಂಪಲ್ಗೆ ಹೋಗಿ ಬರುವಾಗ ಬ್ರೆಡ್ ತೊಗೊಂಡು ಬರ್ತೀನಿ. ಇಲ್ಲಿ ಗಾರ್ಡನ್ ಕೂಡ ತುಂಬ ಇದೆ, ಬಟ್ ಈಗ ಹೋಗಬೇಕಂದ್ರೆ 5:36 o'clock ಆಗುವಾಗಲೇ ಕ್ಲೋಸ್ ಮಾಡಿಬಿಡ್ತಾರೆ. ಅದಕ್ಕಾಗಿ ಈಗ ಗಾರ್ಡನಿಗೆಲ್ಲ ಹೋಗೋದಿಲ್ಲ. ಹೋದರೂ ಕೂಡ ಕಿಡ್ಸ್ ಏರಿಯಾ ಏನಿರುತ್ತೆ ಅಲ್ಲಿ ಕ್ಲೋಸ್ ಆಗಿರುತ್ತೆ, ಆರ್ವಿ ನಂಗೇನು ಯೂಸ್ ಆಗಲ್ಲ. ಹಾಗಾಗಿ ಗಾರ್ಡನಿಗೆ ಹೋಗೋದು ಕಡಿಮೆ. ಟೆಂಪಲ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಬಂದರೆ ಮೈಂಡ್ ಫ್ರೆಶ್ ಅನಿಸುತ್ತೆ. ಅದಕ್ಕಾಗಿ ಟೆಂಪಲ್ಗೆ ಹೋಗಬೇಕು. ಆರ್ವಿನ ಮಲಗಿದ್ದಾನೆ, ಅವನು ಎದ್ದ ಮೇಲೆ ಅವನು ಫ್ರೆಶಪ್ ಆಗಿ ಅವನಿಗೆ ಏನಾದರೂ ತಿನ್ನಕ್ಕೆ ಕೊಟ್ಟು ಕರ್ಕೊಂಡು ಹೋಗ್ತೀನಿ. ಈಗ ಟೈಮ್ 6 o'clock ಆಗಿದೆ, ಆರ್ವಿನ ಎದ್ದುಬಿಟ್ಟು ಫ್ರೆಶಪ್ ಎಲ್ಲ ಆಗಿದೆ. ಹಾಗೆ ಹೂವಿನ ಗಿಡಕ್ಕೆ ಸ್ವಲ್ಪ ನೀರು ಹಾಕೋದಿದೆ, ಯಾಕಂದರೆ ಮಧ್ಯಾಹ್ನ ತುಂಬ ಬಿಸಿಲಿರುತ್ತಲ್ಲ, ಗಿಡ ಎಲೆಗಳೆಲ್ಲ ಎಲ್ಲೋ ಎಲ್ಲ ಆಗಿಬಿಟ್ಟಿದೆ ಫುಲ್ಲು. ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಮತ್ತೆ ಹೋಗೋದಂತ. ಆರ್ವಿನ ಎದ್ದುಬಿಟ್ಟು ಹಾಲೆಲ್ಲ ಕುಡ್ದಿದ್ದಾನೆ, ಕುಡಿದು ಮತ್ತೆ ಮಲಗಿದ್ದಾನೆ. ಆಗಿಲ್ವಾ ನಿದ್ದೆ? ಇಲ್ಲ. ಎಲ್ಲಿ ಹೋಗೋದು ಈಗ ನೀನು? ದುಕಾನ್ ಹೋಗುದ? ಅವನಿಗೆ ಒಂದು ಶಾಪಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಬೇಕು, ಇಲ್ಲಾಂದರೆ ಟೆಂಪಲಿಗೆ ಹೋಗ್ತೀನಿ ಅಂತ ಹೇಳಬೇಕು ಅಲ್ವಾ? ಹಾಯ್ ಹೇಳ್ದೆ ಎಲ್ರಿಗೂ. ಸೇ ಹಾಯ್. ಹಾಯ್. ಮತ್ತೇನು ಹೇಳಬೇಕು? ಏನು ಹೇಳೋದು ಬಿಡ್ವಾ, ಅವನು ಹೇಳ್ತಾನೆ ಮನೆಯಲ್ಲಿ. ಕೋಪ ಬಂದರೆ ಫಸ್ಟ್ ಹೇಳೋದು, ನಿನ್ನ ವೀಡಿಯೋಗೆ ನಾನು ಸಬ್ಸ್ಕ್ರೈಬ್ ಮಾಡಲ್ಲ, ನಿನ್ನ ವೀಡಿಯೋಗೆ ನಾನು ಲೈಕ್ ಮಾಡಲ್ಲ, ನಂಗೆ ಬೈತೀಯಲ್ಲ ಅಂತಾನೆ, ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಈಗಲೇ ಅಲ್ವಾ? ಹೋಗೋಣ ಈಗ ಟೆಂಪಲಿಗೆ ಹೋಗೋಣ. ಈಗ ಅರವಿಂದ್ ನಾನು ಮನೆಗೆ ಬಂದ್ವಿ, ಮನೆಗೆ ಬಂದು ಒಂದು 10 minutes ಆಯಿತು. ಬರ್ತಾ ಸ್ಯಾಂಡ್ವಿಚ್ ಮಾಡಲಿಕ್ಕೆ ಸ್ಯಾಂಡ್ವಿಚ್ ಬ್ರೆಡ್ ಕೂಡ ಸಿಕ್ತು, ತಗೊಂಡು ಬಂದ್ವಿ. ಈಗ ಸ್ಯಾಂಡ್ವಿಚ್ ಮಾಡಲ್ಲ, ಯಾಕಂದರೆ ಆಲ್ರೆಡಿ 7 o'clock ಆಗಿದೆ. ಅದೇ ಸ್ಯಾಂಡ್ವಿಚ್ ನಾನು ನಾಳೆ ಬೆಳಿಗ್ಗೆ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಅಡುಗೆ ಮಾಡ್ತೀನಿ. ಅರವಿಂದ್ ನನಗೆ ಅಡುಗೆ ಮಾಡಿ ಮತ್ತು ಊಟ ಮಾಡಿಸಿ ಸ್ನಾನ ಮಾಡಿಸಿ ಅದು ಇದು ಅನ್ನುವಾಗ ಟೈಮ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ನಾಳೆಗೆ ನಾನು ಬೆಳಿಗ್ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಾಳೆ ಸಿಗೋಣ. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ, 8:30 ಆಗಿದೆ ಆಲ್ರೆಡಿ. ಅರವಿಂದ್ ಟಿಫನ್ ಕೂಡ ಮುಗಿಸಿದ್ದಾನೆ, ಅವನಿಗೆ ಇನ್ಸ್ಟೆಂಟಾಗಿ ಓಟ್ ದೋಸೆ ಮಾಡಿಕೊಟ್ಟಿದ್ದೀನಿ. ನಾನು ನಿನ್ನೆ ಹೇಳಿದಾಗೆ ಸ್ಯಾಂಡ್ವಿಚ್ ಮಾಡಲಿಕ್ಕೆ ಎಲ್ಲದೂ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಯಾಂಡ್ವಿಚ್ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ, ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತೀನಿ. ನಾನು ಹೇಗೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಲ್ರೆಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಟೊಮೆಟೊ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಆನಿಯನ್ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ, ಬಟರ್ ಇದೆ, ಚೀಸನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಿಜ್ವಾನ್ ಚಟ್ನಿ ತೊಗೊಂಡಿದ್ದೀನಿ ಇಲ್ಲಿ ನಾನು. ಸಿಜ್ವಾನ್ ಚಟ್ನಿ ಯಾಕೆ ತೊಗೊಂಡೆ ಅಂದರೆ, ನಾನು ಗ್ರೀನ್ ಚಟ್ನಿ ಮಾಡ್ತಾ ಇಲ್ಲ, ಸ್ವಲ್ಪ ಸ್ಪೈಸಿ ಬೇಕಲ್ಲ, ಸಿಜ್ವಾನ್ ಚಟ್ನಿ ಸ್ಪೈಸಿ ಇರೋದ್ರಿಂದ ಅದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆ ಟೊಮೆಟೊ ಕೆಚಪ್ ಆ್ಯಡ್ ಮಾಡಿಬಿಟ್ಟು ಹಾಕ್ತೀನಿ. ಸ್ವಲ್ಪ ಸ್ವೀಟ್ ಮತ್ತು ಸ್ವಲ್ಪ ಸ್ಪೈಸಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದಿಷ್ಟನ್ನು ತೊಗೊಂಡಿದ್ದೀನಿ ಈಗ. ಹಾಗೆ ಸ್ಯಾಂಡ್ವಿಚ್ ಬ್ರೆಡ್ ತಗೊಂಡಿದ್ದೀನಿ, ಇದನ್ನು ಈಗ ಮಾಡಿದ್ದೀನಿ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಸ್ವಲ್ಪ ಬಟರ್ ಆ್ಯಡ್ ಮಾಡ್ಕೋತೀನಿ, ಗ್ಯಾಸ್ ಫ್ಲೇಮಲ್ಲಿ ಇಡ್ತೀನಿ. ಅಲ್ಲಿ ಸಿಜ್ವಾನ್ ಚಟ್ನಿ ಏನಿದೆ ಇದಕ್ಕೆ ನಾನೀಗ ಸ್ವಲ್ಪ ಕೆಚಪ್ ಆ್ಯಡ್ ಮಾಡ್ತೀನಿ. Bye.
ಆಗಲೇ ಹೇಳಿದಾಗೆ ಸ್ಯಾಂಡ್ವಿಚ್ ಎಲ್ಲರೂ ಮಾಡ್ತಾರೆ, ಬಟ್ ಎಸ್ ಇಸ್ ಒನ್ ಚಟ್ನಿ ಇವುಗಳನ್ನೆಲ್ಲ ಯೂಸ್ ಮಾಡಿ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ಪೈಸಿ ಇಷ್ಟ ಆಗೋರಿಗೆ ತುಂಬ ಇಷ್ಟ ಆಗುತ್ತೆ ಎಸ್ ಇಸ್ ಒನ್ ಚಟ್ನಿ ಜಾಸ್ತಿ ಹಾಕಿ ಮಾಡಿದರೆ. ನಾನು ಕೆಚಪ್ ಯೂಸ್ ಮಾಡಿ ಕೆಚಪ್ ಹಾಕಿಬಿಟ್ಟು ಮಾಡಿದ್ನಲ್ಲ ಅದ್ರ ಜೊತೆ, ಅಷ್ಟು ಸ್ಪೈಸಿಯಾಗೇನಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹೊಸಬರಾಗಿದ್ದರೆ ಇನ್ನೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಅಲ್ಲಿ ಬೆಲ್ ಬಟನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಅಲ್ಲಿ 3 ಆಪ್ಷನಲ್ಲಿ ಆಲ್ ಅಂತ ಕೊಟ್ಬಿಟ್ರೆ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ನೀವು ಆರಾಮಾಗಿ ವಿಡಿಯೋನ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಟಾಟಾ.